ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ನಾವು ಗಿಳಿವಿಂಡು ಮನೆಗೆ ಹೋಗಿದ್ವಿ. ಈ ಗಿಳಿವಿಂಡು ಮನೆ ಯಾರ್ದು ಗೊತ್ತಾ? ಕನ್ನಡದ ಪ್ರಪ್ರಥಮ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದಪ್ಪಯ್ಯ ಅವರದ್ದು. ಇದು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿದೆ. ವೀಕ್ಷಕರೇ, ಇವತ್ತು ನಾವು ಮಂಜೇಶ್ವರ ಗೋವಿಂದಪ್ಪಯ್ಯ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದಪ್ಪಯ್ಯ ಅವರ ಮನೆಗೆ ಬಂದಿದ್ದೇವೆ. ಇದನ್ನ ಗಿಳಿವಿಂಡು ಅಂತ ಕರೀತಾರೆ. ಇದು ಮಂಜೇಶ್ವರದಲ್ಲೇ ಇದೆ. ಇದು ಕರ್ನಾಟಕ ಮತ್ತು ಕೇರಳ ಸರ್ಕಾರವು ಜಂಟಿಯಾಗಿ ಇದನ್ನ ನೋಡಿಕೊಳ್ತಾ ಇದೆ. ನಿಮ್ಗೆ ಈಗ ನಾನು ಅವರ ಮನೆಯನ್ನ ತೋರಿಸ್ತೇನೆ. ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದಪ್ಪಯ್ಯ ಅವರು ವಾಸಿಸುತ್ತಿದ್ದಂತಹ ಮನೆ ಗಿಳಿವಿಂಡು. ನಮಸ್ಕಾರ. ಇದೊಂದು ಸಣ್ಣ ವೇದಿಕೆ ಕೂಡ ಇದೆ ಇಲ್ಲಿ. ಇಲ್ಲಿ ಯಕ್ಷಗಾನಗಳು ಎಲ್ಲ ಆಗುತ್ತೆ. ಇದೀಗ ಯಕ್ಷ ದೇಗುಲ. ಯಕ್ಷಗಾನದ ವಿವಿಧ ವೇಷಗಳ ಮಾದರಿಗಳನ್ನು ಇಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ. ವೇಷಭೂಷಣಗಳ ಎಲ್ಲವನ್ನೂ ತೆಗೆದು ಬೇರೆ ಬೇರೆ ರೀತಿಯಲ್ಲಿ ತೆಗೆದು ಇಟ್ಟಿದ್ದಾರೆ. ಆಮೇಲೆ ಮುಖವರ್ಣಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕೆಂಬುದನ್ನು ಅದರ ಪ್ರತಿಕೃತಿಯನ್ನು ಇಟ್ಟಿದ್ದಾರೆ. ಆಮೇಲೆ ವೇಷ ಹಾಕುವ ಕ್ರಮಗಳನ್ನು ಮತ್ತೆ ಬಣ್ಣದ ವೇಷ ಯಾವ ರೀತಿ ಮಾಡುವುದು ಎಂಬುದನ್ನೆಲ್ಲ ಪ್ರಾತ್ಯಕ್ಷಿಕ ರೂಪದಲ್ಲಿ ಫೋಟೋ ತೆಗೆದು ಅದನ್ನು ಅಲ್ಲಿ ಅಂಟಿಸಿರ್ತಾರೆ. ಆಮೇಲೆ ವಿವಿಧ ವೇಷಗಳ ಮಾದರಿ ಇದೆ, ಅದು ತುಂಬಾ ಅಪೂರ್ವ, ಅದು ನೈಜವಾಗಿದೆ. ಇದನ್ನು ನಮಗೆಲ್ಲ ಮುಂದೆ ಸಂಗ್ರಹ ಯೋಗ್ಯವಾದಂಥದ್ದು. ಇದನ್ನೆಲ್ಲ ನಾವು ನೋಡಿದರೆ ಯಕ್ಷಗಾನಕ್ಕೆ ನಮ್ಮ ಹಿರಿಯರು ಎಷ್ಟು ಶ್ರಮ ವಹಿಸಿದ್ದಾರೆಂಬುದನ್ನು ತಿಳಿಯಬಹುದು. ಈ ಕಾರ್ಯವನ್ನು ಮಾಡಿದಂತಹ ಸರ್ಕಾರಗಳು ತುಂಬಾ ಧನ್ಯವಾದಗಳು. ಈ ಬಾಗಿಲಿನಲ್ಲೂ ಯಕ್ಷಗಾನದ ಚಿತ್ರಕಲೆ ಮಾಡಿದ್ದಾರೆ. ವೇಷಭೂಷಣಗಳನ್ನು ಇಟ್ಟಿದ್ದಾರೆ, ಬೇರೆ ಬೇರೆ ತರದ ವೇಷಭೂಷಣಗಳು. ಈ ಹೆಸರು ಕೂಡ ಇದೆ ಅದಕ್ಕೆ ನೋಡಿ, ಅಡ್ಡಿಗೆ ಎದೆ ಪದಕ ಉಂಡಡ್ಡಿಗೆ ವೀರಕಸೆ ಡಾಬು ಮರ್ಮಾಲೆ ಮಾರ್ಮಾಲೆ. ಇದು ತೆಂಕುತಿಟ್ಟಿಂದು ಜಟ್ಟಿ ಸುದರ್ಶನ ಚಕ್ರ ಭುಜಕೀರ್ತಿ ಕೈಕಟ್ಟು ಕೈಸರ ಉಲ್ಲನ್ ಮೀಸೆ ಆಯುಧಗಳು. ಇದು ವರ್ಲಿ ಆರ್ಟ್ ಇದೆ ನೋಡಿ, ಯಕ್ಷಗಾನದ ವಾಲ್ಮೀಕಿ ಪ್ರಾರ್ಥಿಸುತ್ತ. ಸ್ತ್ರೀ ವೇಷ ಉಂಡು ವೇಷ ಪೀಠಿಕೆ ವೇಷ ಇಂದ್ರ ಅರ್ಜುನ ಧರ್ಮರಾಯ ಇದು ರಾಕ್ಷಸ ವೇಷ ಅಂದ್ರೆ ಬಣ್ಣದ ವೇಷ. ಇದು ಹೆಣ್ಣು ಬಣ್ಣದ ವೇಷ ಅಂದ್ರೆ ತಾಟಕಿ ಮತ್ತೆ ಶೂರ್ಪಣಖ ಅದೆಲ್ಲ ಮಾಡದಿದ್ರೆ ಈ ತರ ವೇಷ. ಭೀಮನ ವೇಷ ಹೀಗಿರುತ್ತೆ. ಮುಡಿ ಕಿರೀಟ ವೇಷ, ಇದು ಮುಡಿ ಕಿರೀಟ ವೇಷ. ಹನುಮಂತನ ವೇಷ ಕಿರಾತ ರಾಕ್ಷಸ ದೂತ ಇದು ಬೇರೆ ಬೇರೆ ಬಣ್ಣಗಳು
ಬಣ್ಣ ಹಚ್ಚುವ ರೀತಿ ಹಳೆಯ ಕಾಲದಿಂದಲೂ ಬಂದ ರೀತಿ ಚೌಕಿಯ ಒಂದು ಮಾದರಿ ಅಲ್ಲಿ ನೀಲಿ ಬಣ್ಣದ ಪೆಟ್ಟಿಗೆಗಳು ಎಲ್ಲ ಅವರ ಸಾಮಾನುಗಳು ಎಲ್ಲ ವೇಷಭೂಷಣಗಳು ಇದೆಲ್ಲ ಇದು ಚೌಕಿಯ ಮಾದರಿಯನ್ನು ಕೊಟ್ಟಿದ್ದಾರೆ ಬಾಳೆ ಎಲೆಯಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ಹಾಕೊಂಡಿದ್ದಾರೆ ಹಚ್ಚಲಿಕ್ಕೆ ಇದೊಂದು ರಂಗಸ್ಥಳದ ಮಾದರಿ ದೇವೇಂದ್ರನ ಉಡ್ಡೋಲಗಂತೆ ಇಲ್ಲೊಂದು ಬಣ್ಣದ ವೇಷದ ಮುಖ ಇದು ಬೇರೆ ಬೇರೆ ಬಣ್ಣದ ವೇಷದ ಮುಖವರ್ಣಿಕೆಗಳ ಮಾದರಿಗಳು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಿಜವಾಗ್ಲೂ ಖರಾಸುರ ರಾವಣ ಶಕಟಾಸುರ ನಿಶುಂಭ ಹಿರಣ್ಯಕಶಿಪುವಿಗೆ ಹೀಗೆ ಅಂತೆ ಮಹಿರಾವಣನಿಗೆ ಹೀಗೆ ಬರಬೇಕು ನಂತರ ಭಗದತ್ತ ಬಕಾಸುರ ಬಕಾಸುರನ ಮುಖವರ್ಣಕ್ಕೆ ಹೀಗೆ ಇದು ಕುಂಭಕರ್ಣ ಮಹಿಷಾಸುರ ಬೇರೆ ಬೇರೆ ವೇಷ ಕಲಾವಿದ ಯಮನಾಗುವ ಬಗ್ಗೆ ನೋಡೋಣ ಹೀಗಿರುವ ಕಲಾವಿದ ಅಂದ್ರೆ ಹೀಗೆ ಕೊನೆಯದಾಗಿ ರಂಗ ಪ್ರವೇಶ ವಸರಿ ಅಡುಗೆ ಮನೆ ನೋಡೋಣ ಇವರು ಹೇಳುವ ಪ್ರಕಾರ ಇಲ್ಲಿ ಬೇರೆ ಬೇರೆ ಕಡೆಗಳಿಂದ ತಂದು ಸಂಗ್ರಹಿಸಿದ ಹಳೆಯ ಕಾಲದ ಅಡುಗೆ ಮನೆಯ ಸಾಮಗ್ರಿಗಳು ವಿವಿಧ ಉಪಕರಣಗಳನ್ನು ಸಂಗ್ರಹಿಸಿ ಇಟ್ಟಿದ್ದಾರೆ ಇದು ವೀಕ್ಷಕರಿಗೆಲ್ಲ ನೋಡೋದಕ್ಕೆ ಬಹಳ ಕುತೂಹಲಕಾರಿಯಾಗಿದೆ ಇಲ್ಲಿ ಕಂಚಿನ ತಾಮ್ರದ ಮಣ್ಣಿನ ಪಾತ್ರೆಗಳನ್ನು ನೋಡಬಹುದು ಗಡಿಯಾರಗಳು ದೀಪ ಬೇರೆ ಬೇರೆ ಥರದ ದೀಪಗಳು ಇದು ತೂಗು ದೀಪ ನಂತರ ಬೀಸುವ ಕಲ್ಲು ಶಾವಿಗೆ ಮಣೆ ಕಬ್ಬಿಣದ ಕಾವಲಿ ವಿಶೇಷವಾಗಿ ಮಣ್ಣಿನ ಒಲೆಯನ್ನು ಕಾಣಬಹುದು ಬೇರೆ ಬೇರೆ ತಾಮ್ರದ ಪಾತ್ರೆಗಳು ಕಂಚಿನ ಪಾತ್ರೆಗಳು ಕಬ್ಬಿಣದ ಪಾತ್ರೆಗಳನ್ನು ನೋಡಬಹುದು ಇದು ಮಾಡಿದ ಕಲಾವಿದರ ಹೆಸರು ತಾರನಾಥ ಕೈರಂಗಳ ಅವರು ಮಾಡಿದಂತಹ ಕಲೆ ಚಿತ್ರಕಲೆ ಇಲ್ಲಿ ಅವರು ಹೇಳಿದ ಪ್ರಕಾರ ಮಂಜೇಶ್ವರ ಗೋವಿಂದ ಪೈ ಅವರ ನಿಧನದ ನಂತರ ಇದು ತುಂಬ ಶಿಥಿಲಗೊಂಡಿತ್ತು ಈ ಮನೆ ನಂತರ ಕರ್ನಾಟಕ ಮತ್ತು ಕೇರಳ ಸರ್ಕಾರ ಜಂಟಿಯಾಗಿ ಇದನ್ನು ಪರಿಪೂರ್ಣವಾಗಿ ಈ ರೂಪಕ್ಕೆ ತಂದಿದ್ದಾರೆ ಹೀಗೆ ಮಂಜೇಶ್ವರ ಗೋವಿಂದ ಪೈ ಅವರ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳುತ್ತಾ ಹೋದಾಗ ಅವರಿಗೆ ಮಂಜೇಶ್ವರ ಎಂದರೆ ಅತಿಯಾದ ಪ್ರೀತಿ ಇತ್ತು ಎಂದು ತಿಳಿಯಿತು ಅವರ ತಾಯಿಯ ಊರು ಮಂಜೇಶ್ವರ ಹಾಗೂ ತಂದೆಯ ಊರು ಮಂಗಳೂರು ಅವರು ಹುಟ್ಟಿದ ಊರು ಮಂಜೇಶ್ವರ ಆಗಿದ್ದುದರಿಂದ ಮಂಜೇಶ್ವರ ಗೋವಿಂದ ಪೈ ಅಂತ ಕರೆಸಿಕೊಳ್ಳೋದಿಕ್ಕೆ ಅವರಿಗೆ ತುಂಬ ಇಷ್ಟ ಇತ್ತು ಅವರ ಸಾಹಿತ್ಯದ ಬಗ್ಗೆ ನೋಡುತ್ತಾ ಹೋದಾಗ ಹಲವಾರು ಭಾಷೆಗಳ ನೈಪುಣ್ಯತೆಯನ್ನು ಹೊಂದಿದ್ದರು ಇವರ ಮಾತೃಭಾಷೆ ಕೊಂಕಣಿಯಾಗಿತ್ತು ಕನ್ನಡ ತುಳು ಸಂಸ್ಕೃತ ಮಲಯಾಳಂ ತೆಲುಗು ತಮಿಳು ಮರಾಠಿ ಒರಿಯಾ ಬಂಗಾಳಿ ಪಾಳಿ ಉರ್ದು ಪರ್ಷಿಯನ್ ಗ್ರೀಕ್ ಲ್ಯಾಟಿನ್ ಜಪಾನಿ ಇಟಾಲಿಯನ್ ಸ್ಪ್ಯಾನಿಷ್ ಹಿಂದಿ ಗುಜರಾತಿ ಮುಂತಾದ ಹಲವಾರು ಭಾಷೆಗಳಲ್ಲಿ ನೈಪುಣ್ಯತೆ ಹೊಂದಿದ್ರು ಇದು ಅವರು ಬರವಣಿಗೆಗೆ ಉಪಯೋಗಿಸ್ತಾ ಇದ್ದಂತಹ ಮೇಜು ಮತ್ತು ಕುರ್ಚಿ ಅಂತ ಹೇಳಿದರು ಕನ್ನಡದ ಮೇಲೆ ಅಪಾರವಾದ ಅಭಿಮಾನ ಹೊಂದಿದ್ದ ಅವರು ಬೇರೆ ಬೇರೆ ಭಾಷೆಗಳ ಮೇರು ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದರು ಇವರು ಬರೆದ ಕನ್ನಡದ ಕವನ ಸಂಕಲನಗಳಾದ ನಂದಾದೀಪ ಗಿಳಿವಿಂಡು ಹೃದಯರಂಗ
ಹೆಚ್ಚು ಮನ್ನಣೆಯನ್ನು ಪಡೆದುಕೊಂಡಿದೆ. ವೀಕ್ಷಕರೆಲ್ಲರಿಗೂ ವಂದಿಸುತ್ತಾ ಅವರ ಕವಿತೆಯ ಎರಡು ಸಾಲುಗಳನ್ನು ಹಾಡುವ ಪ್ರಯತ್ನ. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೇ ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಕನ್ನಡಿಗರ ಮಾತೆಯೇ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.